ನ್ಯಾಯಾಲಯದ ಆದೇಶದಂತೆ ಮಸೀದಿ ಮೇಲಿನ ಮೈಕ್ಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಬುಧವಾರ ಶ್ರೀರಾಮ ಸೇನೆ ಕಾರ್ಯಕರ್ತರು ಬಿಜೆಪಿ ಶಾಸಕ ಅನಿಲ್ ಬೆನ್ಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀರಾಮ ಸೇನೆ ಸಂಘಟನೆ ಕಳೆದ 10 ತಿಂಗಳಿನಿಂದ ಶಬ್ದ ಮಾಲಿನ್ಯ ಹಾಗೂ ಅಧಿಕೃತ ಮೈಕ್ ವಿರುದ್ಧ ನ್ಯಾಯಾಲಯದ ಆದೇಶ ಪಾಲನೆ ಮಾಡುವಂತೆ ಹೋರಾಟ ನಡೆಸಿದರು. ಇಲ್ಲಿಯವರೆಗೆ ಕ್ರಮ ಜರುಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಮೇ 9 ರಂದು ಮಸೀದಿ ಮೇಲಿನ ಮೈಕ್ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಸರ್ಕಾರ ನೋಟಿಸ್ ಜಾರಿ ಮಾಡಿ ತಿಂಗಳು ಕಳೆದರೂ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಶಬ್ದ ಮಾಲಿನ್ಯ ಮಂಡಳಿಯ ನಡೆ ನ್ಯಾಯಾಂಗ ಉಲ್ಲಂಘನೆಯಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ನಾವು ಶ್ರೀರಾಮ ಸೇನೆಯ ವತಿಯಿಂದ ಈಗಾಗಲೇ ಶಬ್ದ ಮಾಲಿನ್ಯ ಹಾಗೂ ಇನ್ಲೀಗಲ್ ಮೈಕ್ಗಳನ್ನು ತೆರವುಗೊಳಿಸುವ ಸಲುವಾಗಿ ಹೋದ ತಿಂಗಳಿನಿಂದ ಆಂದೋಲನವನ್ನು ಪ್ರಮೋಜಿ ಮುತಾಲಿಕ್ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದೇವೆ. ಆ ಆಂದೋಲನದ ಪ್ರಕಾರ ಈಗಾಗಲೇ ಸುಪ್ರೀಂ ಕೋರ್ಟಿನ ಆದೇಶವಿದ್ದು ಆದೇಶವಿದ್ದರೂ ಸಹ ಸುಪ್ರೀಂ ಕೋರ್ಟಿನ ಆದೇಶದ ಪಾಲನೆ ನಮ್ಮ ಕರ್ನಾಟಕದಲ್ಲಿ ಆಗುತ್ತಿಲ್ಲ. ಅದಕ್ಕಾಗಿ ಈಗಾಗಲೇ ನಾವು ಆಂದೋಲನದ ಪ್ರಕಾರ ಮನವಿಯನ್ನು ಡಿಸಿ ಅವರಿಗೆ ಅಥವಾ ಕಮಿಷನರ್ ಅವರಿಗೆ ಶಬ್ದ ಮಾಲಿನ್ಯದವರಿಗೆ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ. ಕೊಟ್ಟರೂ ಸಹ ಯಾವ ಮಟ್ಟಿಗೆ ಸಮಾಧಾನಕಾರಕವಾಗಿ ಆಗಬೇಕಿತ್ತು ಆ ತರಹದ ಒಂದು ಯಾವುದೇ ತರಹದ ಆಕ್ಷನ್ ಆಗಿಲ್ಲ. ಅದಕ್ಕಾಗಿ ನಾವು ಶ್ರೀರಾಮ ಸೇನೆಯ ವತಿಯಿಂದ ಬಿಜೆಪಿಯ ಶಾಸಕರ ಆಫೀಸಿನ ಎದುರುಗಡೆ ಪ್ರತಿಭಟನೆಯ ಮೂಲಕ ಇವತ್ತು ಅವರಿಗೂ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ಬರುವ ದಿನಗಳಲ್ಲಿ ಯಾವುದೇ ತರಹದ ಸುಪ್ರೀಂ ಕೋರ್ಟ್ದ ಆದೇಶ ಪಾಲನೆ ಆಗಲೇಬೇಕು. ಆಗದಿದ್ದರೆ ನಾವು ಈ ಬಿಜೆಪಿಯ ಸರ್ಕಾರ ಏನಿದೆಯಲ್ಲ ಅವರ ಎದುರುಗಡೆ ಅವರ ಪ್ರತಿಯೊಬ್ಬ ಶಾಸಕರ ಎದುರುಗಡೆ ಮನೆ ಎದುರುಗಡೆ ನಾವು ಆಂದೋಲನವನ್ನು ಕೈಗೊಳ್ಳೋರಿದ್ದೀವಿ, ಧರಣಿಯನ್ನು ಕೂಡವರಿದ್ದೀವಿ. ಸ್ಥಳೀಯ ಶಾಸಕರು ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅನಧಿಕೃತವಾಗಿ ಮಸೀದಿಗಳ ಮೇಲೆ ಅಳವಡಿಸಲಾಗಿರುವ ಮೈಕ್ ತೆರವುಗೊಳಿಸುವಂತೆ ಸೂಚನೆ ನೀಡಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಈ ವೇಳೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ವಿನಯ್ ಅಂಗ್ರೋಳಿ, ವಿನೋದ್ ಹಣಗೇಕರ್, ಓಂಕಾರ್ ಗೋಡ್ಸೆ, ಸಾಗರ್ ಪಾಟೀಲ್, ಕಿಶೋರ್ ಶಹಾಪುರ್ಕರ್, ಪಿಕೆ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರಯ್ಯ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.